ಅಧಿಕಾರ ಸ್ವೀಕರಿಸಿದ ನಗರಸಭೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು. ಹೌದು, ಚಿಂತಾಮಣಿ ನಗರಸಭೆಯ ಎರಡನೇ ಅವಧಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷೆ ರಾಣಿಯಮ್ಮನವರು ಶುಕ್ರವಾರ ಅಧಿಕಾರ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷರು, ಪಕ್ಷಾತೀತವಾಗಿ ಎಲ್ಲ ಸದಸ್ಯರ ಸಹಕಾರ ಪಡೆದು ನಗರದಲ್ಲಿ ಇರುವ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಡುಪಳ್ಳಿ ಶ್ರೀನಿವಾಸ್ ಸೇರಿದಂತೆ ನಗರಸಭಾ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರವಿಕುಮಾರ್, NKSTV4 ನ್ಯೂಸ್, ಚಿಂತಾಮಣಿ. ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಜಿ ಸುಧಾಕರ್, ಎಂ ಸಿ ಬಾಲಾಜಿರೆಡ್ಡಿ, ಮುನ್ಶಾಮ್ ರೆಡ್ಡಿ, ಚೌಡ ರೆಡ್ಡಿ, ಶ್ಯಾಮ್ ರೆಡ್ಡಿ, ನಾನು ಯಾವತ್ತು ಇರೋವರೆಗೂ ಅವ್ರನ್ನ ತೀರಿಸೋಕ್ಕಾಗಲ್ಲ. ಫಸ್ಟು ನೆಕ್ಸ್ಟ್ ಹೇಳಬೇಕಂದ್ರೆ, ಈ ಚಿಂತಾಮಣಿ ನಗರದಲ್ಲಿ ಅವರ ಆಶೀರ್ವಾದದಿಂದ ಈ ಸ್ವಚ್ಛತೆ, ಲೈಟಿಂಗು, ವಿವಿಧ ಕೆಲಸಗಳು, ಈ ಆರೋಗ್ಯ ನೈರ್ಮಲ್ಯದ ಬಗ್ಗೆ ಅವರಿಂದ ಅವ್ರ ಮುಖಾಂತರ ನಾವು ಅವ್ರ ಬಗ್ಗೆ ತಿಳಿದುಕೊಂಡು ಅವ್ರು ಏನು ಹೇಳ್ತಾರೋ ಆ ಪ್ರಕಾರ ನಡೆದವರು ಸಿದ್ಧ. ಆಮೇಲೆ ಖಾತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಆ ಖಾತೆಗಳ ಹತ್ತಿರದಲ್ಲಿ ಎಲ್ಲ ಸರಿ ಹೋಗ್ತದೆ, ಖಾತೆಗಳು ಎಲ್ಲ ಸರಿ ಹೋಗ್ತದೆ, ಇನ್ನು ಬೇರೆ ಏನೇ ಆಗ್ಬೋದು ಅವರು ಈ ಮಾರ್ಗದರ್ಶನ ತಗೊಂಡು ನಾವು ಮುಂದುವರಿಸ್ತೀವಿ.